ಡೇಸ್ ಏನಕ್ಕೆ ನಮಗೆ ಈ 20 ಡೇಸ್ ಗ್ಯಾಪ್ ಕೊಟ್ಟವರೆ ಬಟ್ 20 ಡೇಸ್ ಅಲ್ಲಿ 5 ಮಾಡ್ಯೂಲ್ಸ್ ನಮಗೆ ಮುಗಿಸಕ ಆಗಲ್ಲ ಸೋ ಡೌನ್ 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 ವಿಡಿಯೋ ಡೌನ್ ಡೌನ್ ವಿಡಿಯೋ ನಮಗೆ ಪೋಸ್ಟ್ ಪೋನ್ ಮಾಡಿ ಇಲ್ಲಾಂದ್ರೆ ನಮಗೆ ಈ ಎಕ್ಸಾಮ್ ಆದ್ಮೇಲೆ ಗ್ಯಾಪ್ ಕೊಡಬೇಕು ಇಲ್ಲಾಂದ್ರೆ ಓದಕ ಆಗಲ್ಲ 5 ಮಾಡ್ಯೂಲ್ಸ್ ತುಂಬಾ ಕಷ್ಟ ಇದೆ ಓದಕ್ಕೆ ಸೋ ಡೌನ್ ಡೌನ್ ವಿಡಿಯೋ ಡೌನ್ ಡೌನ್ ವಿಡಿಯೋ ಡೌನ್ ಡೌನ್ ವಿಡಿಯೋ ಬೇಕೆ ಬೇಕು ಬೇಕು ಬೇಕೆ ಬೇಕು ಬೇಕು ಥ್ಯಾಂಕ್ ಯು ಆಪ್ ಮಾಡಿ ಯಾರಾದರೂ ವಿದ್ಯಾರ್ಥಿಗಳು ಎನಿ ಸ್ಟೂಡೆಂಟ್ಸ್ ಹೂ ವಾಂಟ್ಸ್ ಟು ಟಾಕ್ ಬನ್ನಿ 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 ಮಾತಾಡಿ ಬರೋಣ ನಿಮ್ಮ ವಿಷಯ ಏನಿದೆ ನೀವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪರ್ ಇಯರ್ ಫೀಸ್ ಬಂದು 85,000 to 90,000 ಇರುತ್ತೆ ಅದರಲ್ಲಿ ನಮಗೆ ಒಂದೇ ದಿನ ಎಕ್ಸಾಮ್ ಒಂದೇ ದಿನ ರಜಾ ಇದೆ ಒಂದೊಂದು ಸಬ್ಜೆಕ್ಟ್ ಕೂಡ ಫೇಲ್ ಆದ್ರೆ ಮತ್ತೆ ಇನ್ನೊಂದು ವರ್ಷ ಅಷ್ಟೇ ಫೀಸ್ ಕಟ್ಟಿ ಓದೋದಕ್ಕೆ ಥರ್ಡ್ ಇಯರ್ ಸ್ಟೂಡೆಂಟ್ಗೆ ತುಂಬಾ ಕಷ್ಟ ಆಗುತ್ತೆ ಮೊದಲನೇ ಸಲ ಫೀಸ್ ಕಟ್ಟೋದಕ್ಕೆ ಪೇರೆಂಟ್ಸ್ ತುಂಬಾ ಕಷ್ಟ ಪಡ್ತಾರೆ ಅದರಲ್ಲಿ ನಾವು ಫೇಲ್ ಆಗಿ ಮತ್ತೆ ಇದಾಗಬೇಕು ಅಂತಂದ್ರೆ ಇಟ್ಸ್ ಇಂಪಾಸಿಬಲ್ ಅದಕ್ಕೆ ನಮಗೆ ಮೂರು ದಿನ ಆದ್ರೆ ನಮಗೆ ರಜಾ ಬೇಕು ಫೈವ್ ಮಾಡ್ಯೂಲ್ಸ್ ಟೆಕ್ನಿಕಲ್ ಸಬ್ಜೆಕ್ಟ್ ಅದು ಕೂಡ ನಾರ್ಮಲ್ ಕತೆ ಓದ್ಕೊಂಡು ಹೋಗಿ ಬರೆಯುವಂತ ಸಬ್ಜೆಕ್ಟ್ ಅಲ್ಲ ಎಲ್ಲ ತಲೆ ಓಡಿಸಿ ಹೋಗಿ ಬರೆಯುವಂತ ಸಬ್ಜೆಕ್ಟ್ ಯಾರಾದರೂ ವಿದ್ಯಾರ್ಥಿಗಳು ಸೊ ಫೈನಲ್ ಕಾಲ್ ಎನಿ ಸ್ಟೂಡೆಂಟ್ಸ್ ಹೂ ವಾಂಟ್ಸ್ ಟು ಟಾಕ್ ಅಂಡ್ ಟಾಕ್ ಗುಡ್ ಆಫ್ಟರ್ನೂನ್ ಎವ್ರಿವನ್ ಐ ಆಮ್ ವಿಡಿಯೋ ಸ್ಟೂಡೆಂಟ್ ಪ್ರಭು ಕುಮಾರ್ ನಾವು ಗವರ್ನಮೆಂಟ್ ನ ಕೇಳ್ತಾ ಇರೋದು ಏನಪ್ಪ ದುಡ್ಡು ಕೇಳ್ತಾ ಇದೀವ ಫೀಸ್ ಕನ್ಸಿಷನ್ ಕೇಳ್ತಾ ಇದೀವ ಇಲ್ಲ ನಮ್ಗೆ ಆನ್ಲೈನ್ ಕ್ಲಾಸಸ್ ಆಗಿದೆ ಎಲ್ಲರೂ ಅರ್ಬನ್ ಸ್ಟೂಡೆಂಟ್ಸ್ ಇಲ್ಲ ರೂರಲ್ ಸ್ಟೂಡೆಂಟ್ಸ್ ಇದ್ದಾರೆ ರೂರಲ್ ಪ್ಲೇಸಸ್ ಅಲ್ಲಿ ಎಲ್ಲ ಕಡೆ ನೆಟ್ವರ್ಕ್ ಇದೆಯಾ ಗವರ್ನಮೆಂಟ್ ಲಾಂಚ್ ಮಾಡಿದ್ಯಾ ಇಲ್ಲ ವಿಡಿಯೋ ಲಾಂಚ್ ಮಾಡಿದ್ಯಾ ವಿಡಿಯೋ ಅವರು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿ ಅಂದ್ರು ಅವ್ರು ತಿಳ್ಕೊಂಡ್ರ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ ಸ್ಟೂಡೆಂಟ್ಸ್ಗೆ ರೂರಲ್ ಏರಿಯಾಸ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾ ಅವ್ರಿಗೆ ಇಲ್ಲ ಆದ್ರೂ ಕೂಡ ಸ್ಟೂಡೆಂಟ್ಸ್ ಸುಮ್ಮನಾಗಿದ್ದಾರೆ ಯಾಕೆ ನಾವೇ ಓದ್ಕೊಂಡು ಎಕ್ಸಾಮ್ಸ್ ಮಾಡಿ ಬರೆಯೋಣ ಅಂತ ಆದ್ರೂ ಕೂಡ ಅವರು ಎಕ್ಸಾಮ್ಸ್ಗೆ ಪೋಸ್ಟ್ಪೋನ್ ಬೇಡ ಎಕ್ಸಾಮ್ಸ್ ಡೇಟ್ 20th ಇಂದ ಇದೆ 20th ಇಂದ 22nd ಇದೆ ಒನ್ ಡೇ ಗ್ಯಾಪ್ ಅಲ್ಲಿ 3 ಮಾಡ್ಯೂಲ್ಸ್ ಮುಗಿಸೋಕಾಗುತ್ತಾ ಇಲ್ಲ ಯಾಕೆ ಮುಗಿಸ್ತೀವಿ ಮುಗಿಸ್ತೀವಪ್ಪ 5 ಮಾಡ್ಯೂಲ್ಸ್ ಮುಗಿಸ್ತೀವಿ ಓದಿ ಅವ್ರು ಕ್ಲಾಸಸ್ ಮಾಡ್ಕೊಟ್ಟಿದ್ದಾರಾ ಇಲ್ಲ ಆನ್ಲೈನ್ ಕ್ಲಾಸಸ್ ಮಾಡಿದಾರ ಆನ್ಲೈನ್ ಕ್ಲಾಸಸ್ ಎಲ್ಲರೂ ಕೇಳಿದಾರಾ ಎಷ್ಟು ಜನ ಕೇಳಿದಿರಾ ಇಲ್ಲಿ 10% ಕೇಳಿದೀರಾ 1% ಓನ್ಲಿ 5% ಪೀಪಲ್ಸ್ ಕೇಳಿರ್ತಾರೆ ಎಲ್ಲರೂ ಕೇಳಿದಾರಾ ಇಲ್ಲ ಅದರಿಂದ ನಾವು ಕೇಳ್ತಾ ಇರೋದೇನು ಗ್ಯಾಪ್ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇನೆ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು 3 days 4 days ಗ್ಯಾಪ್ ಕೊಡಿ ಅಂತ ಅಷ್ಟೇ ಅದಕ್ಕೂ ಕೂಡ ಗವರ್ನಮೆಂಟು ಅಥವಾ ಬಿ ಟಿ ಯು ಸಹಕರಿಸಲಿಲ್ಲ ಅಂದ್ರೆ ನಮ್ಮ ಹತ್ರ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ನಾವು ಹಾಗಾದ್ರೆ ಗವರ್ನಮೆಂಟ್ ನಮ್ಮ ಮೇಲೆ ಅಥವಾ ಬಿ ಟಿ ಯು ನಮ್ಮ ಮೇಲೆ ಪ್ರೆಷರ್ ಆಗ್ತಾ ಇದೆ ಈ ಪ್ರೆಷರ್ ಇಂದ ಸ್ಟೂಡೆಂಟ್ಗೆ ಓದಕ್ ಆಗ್ತಾ ಇಲ್ಲ ಮೆಂಟಲಿ ಫುಲ್ ಡಿಪ್ರೆಷನ್ ಹೋಗ್ತಾ ಇದಾರೆ ಆದ್ರಿಂದ ಇದನ್ನ ಅರ್ಥ ಮಾಡ್ಕೊಂಡು ಬಿ ಟಿ ಯುದವರು ಅಥವಾ ಗವರ್ನಮೆಂಟ್ ನಮ್ಗೆ ಸಹಕರಿಸಬೇಕು ನಾವು ಕೇಳ್ತಾ ಇರೋದು 2 or 3 days ಗ್ಯಾಪ್ ಕೊಡಿ ಅಂತ ಇಷ್ಟನ್ನ ಅವರು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಯಾರಾದರೂ ವಿದ್ಯಾರ್ಥಿಗಳು ಮಾತಾಡ್ತೀರಾ ಬನ್ನಿ ಮೇಡಮ್ ಅಲ್ಲ 8th class ಹುಡುಗರಿಗೆ 2 ದಿವಸ ರಜಾ ಕೊಡ್ತಾರೆ 5 chapter ಓದೋಕೆ ಅಂತ ಅದ್ರಲ್ಲಿ ವಿಡಿಯು ಇಷ್ಟಿಷ್ಟು ದೊಡ್ಡ ಬುಕ್ ನಾವು 1 ದಿವಸದಲ್ಲಿ ಓದು ಅಂದ್ರೆ ಹೆಂಗೂ ಓದಕ್ಕಾಗುತ್ತೆ ಯಾರಿಗೂ ಅದು ಅಲ್ಲ ಒಂದು ಮಾಡ್ಯೂಲ್ ಓದಕ್ಕೆ 1/2 ದಿವಸ ಬೇಕು 1 ದಿವಸದಲ್ಲಿ 2 ಮಾಡ್ಯೂಲ್ ಅಷ್ಟೇ ಓದಕ್ಕಾಗುತ್ತೆ ಆಮೇಲಿಂದ ನಮ್ಗೆಲ್ಲ 40% ಮಾರ್ಕ್ಸ್ ಬರುತ್ತೆ ಕೆಲಸ ಸಿಗ್ಲಿಲ್ಲ ಅಂತ ರೋಡಿಗೆ ಬರ್ಬೇಕು ಅವ್ರು ಬಂದು ಕೆಲಸ ಕೊಡ್ತಾರ ನಮ್ಗೆ ಹೇಳ್ರಿ ನೀವ್ ಯಾರಾದ್ರು ಅಲ್ಲ ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂತಾರೆ ಇಲ್ಲಿ ಕ್ಲೀನ್ ಆಗಿ ಪಾಠ ಹೇಳ್ಕೊಟ್ಟು ಎಕ್ಸಾಮ್ ಮಾಡಿದ್ರೆ ಎಲ್ಲವನ್ನು ಚೆನ್ನಾಗೇ ತೆಗಿತಾನೆ ಮಾರ್ಕ್ಸ್ ಎಲ್ಲವನ್ನು ಚೆನ್ನಾಗೇ ಇರ್ತಾನೆ ಅವರೇ ಕ್ಲೀನ್ ಆಗಿ ಹೇಳ್ಕೊಟ್ಟೆ ನಮ್ ದೊಡ್ಡವರಾಗಿ ಅಂದ್ರೆ ಹೆಂಗಾಗಕ್ಕಾಗತ್ತೆ ಡೌನ್ 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 ಅಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳ್ಕೊಡೋದು ಪಲಾವು ಬಿರಿಯಾನಿ ಬರೀನಿ ಅಂತಾರೆ ಎಕ್ಸಾಮ್ ಅಲ್ಲಿ ಹೆಂಗಿರೋ ಆಗುತ್ತೆ ಯಾರಾದ್ರೂ ವಿದ್ಯಾರ್ಥಿಗಳು ಮಾತಾಡ್ಬೇಕಾ
ಹೋದ ಸತಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಿರೋದು ಯಾಕೆ? ಆನ್ಲೈನ್ ಎಕ್ಸಾಮ್ ಅಲ್ಲಿ ಏನು ಅರ್ಥ ಆಗಿಲ್ಲ ಅಂತ ತಾನೆ ಕ್ಯಾನ್ಸಲ್ ಮಾಡಿರೋದು. ಮತ್ತೆ ಅದನ್ನೇ ತಪ್ಪು ಮಾಡಿ ಆನ್ಲೈನ್ ಅಲ್ಲಿ ಪಾಠ ಮಾಡಿ ಎಕ್ಸಾಮ್ ಬರೀರೋದು ಯಾರು ಬರೀತಾರೆ? ಎಷ್ಟೇನೋ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬೇಕಂತಿದ್ದೀರಪ್ಪ ಇಲ್ಲಿ ಬರ್ದು. ಇದು ಪಕ್ಕ ವಿ ಟಿ ಅವ್ರದೇ ಪ್ಲಾನ್. ಹೋದ ಸತಿ ದುಡ್ಡು ಕಲೆಕ್ಷನ್ ಆಗಿಲ್ಲ, ಫೇಲ್ ಆದವ್ರದು. ಈ ಸತಿ ಎಲ್ಲಾರು ಎಲ್ಲರ ದೊಡ್ಡ ಕಿಟ್ಕೋಬೇಕು ಅಂತಾನೆ ಮಾಡ್ತಾ ಇರೋದು. ಇದು ಪಕ್ಕ ಪ್ಲಾನ್ ಹೋದ ವರ್ಷದ್ದು, ಈ ವರ್ಷದ್ದು ಬಡ್ಡಿ ಸಮೇತ. ಇಲ್ಲಿ ಯಾವುದೇ ವಿದ್ಯಾರ್ಥಿದು ವಿ ಟಿ ಯುನಲ್ಲಿ ಪ್ರಾಬ್ಲಮ್ಸ್ ಗಳಿದ್ರೆ ದಯವಿಟ್ಟು ಬಂದು ಇಲ್ಲಿ ಶೇರ್ ಮಾಡಿ. ಸೊ ಎರಡು ಕಡೆಯಿಂದನೂ ಲೈವ್ ಹೋಗ್ತಾ ಇದೆ. ಸೊ ಇದು ರಾಜ್ಯದ ಎಷ್ಟೋ ವಿ ಟಿ ಯು ವಿದ್ಯಾರ್ಥಿಗಳಿಗೆ ಈ ಲೈವ್ ವಿಡಿಯೋ ಹೋಗಿ ತಲುಪುತ್ತೆ. ಸೊ ನಿಮ್ಮ ವಾಯ್ಸ್ ಇಡೀ ರಾಜ್ಯದ ವಿ ಟಿ ಯು ವಿದ್ಯಾರ್ಥಿಗಳಿಗೆ ಹೋಗುತ್ತೆ, ಅಧಿಕಾರಿಗಳಿಗೆ ಹೋಗಿ ತಲುಪುತ್ತೆ, ಸರ್ಕಾರಕ್ಕೆ ಹೋಗಿ ತಲುಪುತ್ತೆ, ವಿಶ್ವವಿದ್ಯಾಲಯಕ್ಕೆ ಹೋಗಿ ತಲುಪುತ್ತೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳ ಮುಂದ್ಗಡೆ ಬಂದು ನಿಮ್ಮ ಪ್ರಾಬ್ಲಮ್ಸ್ ನ ಹೇಳಿ. ಕಾಲೇಜ್ ಪ್ರಾಬ್ಲಮ್ಸ್ ಅಷ್ಟೇ, ಯಾವ ರೀತಿ? ಸೊ ಮುಂದೆ ನಾವು ಅದ್ರ ಬಗ್ಗೆ ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ನಿಮ್ಮ ಕಾಲೇಜ್ ನಲ್ಲಿ ವಿ ಟಿ ಯು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೆ ಬಂದು ಇಲ್ಲಿ ಹೇಳ್ಕೊಳ್ಳಿ. ಯಾವ್ದು ಕಾಲೇಜ್ ವಿ ಟಿ ಯು ನಲ್ಲಿ ಪ್ರಾಬ್ಲಮ್ ಇಲ್ವಾ? ಇದೆಯಾ ಇಲ್ವಾ? ಏನಿದೆ ಪ್ರಾಬ್ಲಮ್? ಬನ್ನಿ, ಯಾರಾದ್ರೂ ಬಂದು ಹೇಳಿ. ಎಲ್ಲ ಪ್ರಾಬ್ಲಮ್ಯಾಟಿಕ್ ಥಿಯರಿ ಎಲ್ಲ ಓದಕ್ಕಾಗಲ್ಲ. ಸೊ ನಮ್ಗೆ ಒಂದು ಎಕ್ಸಾಮ್ ಆಗಿದ ತಕ್ಷಣ 3 ಡೇಸ್ ಬೇಕೇ ಬೇಕು. ಸ್ಟೂಡೆಂಟ್ ಅಲ್ಲಿ ನಾವು ಒಂದಿನ ಫುಲ್ ಫೇಸ್ ಟರ್ನ್ ಮಾಡ್ಕೊಂಡು ವೇಟ್ ಮಾಡ್ತೀವಿ. ಒಂದೇ ಅಲ್ಲಿ ಎರಡು ಮಾಡ್ಯೂಲ್ಸ್ ಅಷ್ಟೇ, ಒಂದೇ ಅದು ಕರೆಕ್ಟ್ ಆಗಿ ಓದಕ್ಕಾಗಲ್ಲ. ಸೊ ವಿ ನೀಡ್ 3 ಡೇಸ್ ಹಾಲಿಡೇ. ಎಂತ ಎಕ್ಸಾಮ್ ಒಂದೊಂದು ಎಕ್ಸಾಮ್ ಆಗಿದ ತಕ್ಷಣ ನಮ್ಗೆ 3 ಡೇಸ್ ಹಾಲಿಡೇ ಬೇಕೇ ಬೇಕು. ಸೊ ಅಷ್ಟೊತ್ತಾರೆಂಟ್ ಸರ್ಗೆ ಹೇಳ್ಕೊಡ್ತಾ ಇರೋದು ಏನಂದ್ರೆ, ನಮ್ಗೆ 3 ಡೇಸ್ ಎಕ್ಸಾಮ್, ಒಂದ್ ಎಕ್ಸಾಮ್ ಆದ ತಕ್ಷಣ 3 ಡೇಸ್ ಹಾಲಿಡೇ ಬೇಕೇ ಬೇಕು. ವಿ ವಾಂಟ್ ಜಸ್ಟಿಸ್. ಯಾರಾದ್ರೂ ವಿದ್ಯಾರ್ಥಿಗಳು ಮಾತಾಡ್ತೀರಾ? ಹಲೋ, ನಾನು ಒಬ್ಬ ವಿ ಟಿ ಯು ವಿದ್ಯಾರ್ಥಿ. ಆನ್ಲೈನ್ ಅಲ್ಲಿ ಪಾಠ ಮಾಡಿ 6 ತಿಂಗಳು ಪಾಠ ಮಾಡೋದ್ನ 3 ತಿಂಗಳಲ್ಲಿ, ಅದು ಆನ್ಲೈನ್ ಅಲ್ಲಿ ಅರ್ಧ ಅವರ್ ಅಲ್ಲಿ ಫುಲ್ ಪೋರ್ಷನ್ಸ್ ನ ಮುಗಿಸಿ ಇವಾಗ ಒಂದೊಂದ್ ದಿನ ಗ್ಯಾಪ್ ಕೊಟ್ಟು ಎಕ್ಸಾಮ್ ಬರೀಯೋದ್ರೆ ಯಾರ್ಯಾರು ಬರೆಯಕ್ ರೆಡಿ ಆಗಿದ್ದೀರಪ್ಪ? ಯಾಕೆ ರೆಡಿ ಆಗಿಲ್ಲ ನೀವು? ಓದಕ್ ಟೈಮ್ ಬೇಕಾನೆ? ನಾವು ಏನಿಗೆ ಸೇರ್ಕೊಂಡಿರೋದು ವಿ ಟಿ ಯುಗೆ? ಓದ್ಬೇಕು ಅಂದ್ರೆ ಟೈಮ್ ಕೊಡ್ಬೇಕು. ಅವ್ರು ಓದಕ್ಕೆ ಟೈಮ್ ಕೊಡದೆ ಒಂದೊಂದ್ ದಿನಕ್ಕೆ ಎಕ್ಸಾಮ್ ಬರೀ ಅಂದ್ರೆ ಯಾರ ಕೈಲಾಗುತ್ತೆ? ಅಷ್ಟು ಸುಲಭನಾ? ವಿ ಟಿ ಎಲ್ ಕೆಜಿ, ಯು ಕೆ ಜಿ, 10th standard ಎಕ್ಸಾಮ್. ಅದಕ್ಕೆ ಎಲ್ಲರಿಗೂ ಓದೋಕೆ ಮನಸ್ಥಿತಿ ಇರೋ ಹಾಗೆ 2 ದಿನ ಅಥವಾ 3 ದಿನ ಆದ್ರೂ ರಜೆ ಕೊಡ್ಬೇಕು ಅಂತ ವಿ ಟಿ ಹತ್ರ ಕೇಳ್ಕೊಂತೀನಿ. ವಿ ಟಿ ಯು, ವಿ ಟಿ ಯು, ಅಶ್ವತ್ತಾರೆ, ಅಶ್ವತ್ತಾರೆ. ಥ್ಯಾಂಕ್ ಯು. ಎಕ್ಸಾಮ್ ಒಂದು 2 ಡೇಸ್ ಗ್ಯಾಪ್ ಬೇಕಂತ ಅಷ್ಟೇ. ಸೊ ಬರ್ತಿದ್ದೀರಾ ನೀವು? ಇವಾಗ ಎಕ್ಸಾಮ್ ಮಾಡ್ಬೇಕು ಅಂದ್ರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಒಂದು ಕನ್ಸಿಡರೇಷನ್ ಇಟ್ಕೊಂಡು ಎಕ್ಸಾಮ್ ಮಾಡ್ಬೇಕಾಗುತ್ತೆ. 2 ತಿಂಗಳು ಇನ್ನು ಪಾಠ ಕರೆಕ್ಟ್ ಆಗಿ ಮಾಡಿಲ್ಲ ಯಾರಿಗೂ. ಬರೀ 15 ದಿವಸ ಮಾತ್ರ ಪಾಠ ಮಾಡಿದ್ದಾರೆ ಅಂತ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿದ್ದಾರೆ. 15 ದಿವಸ ಲೈಟ್ ಮಾಡ್ಕೊಂಡು ಮಾಡ್ಬಿಟ್ಟು ಎಕ್ಸಾಮ್ ಮಾಡ್ತಾರೆ ಅಂದ್ರೆ ಯಾರ್ಯಾರು ಪಾಸ್ ಆಗ್ತಾರಪ್ಪ? ಒಂದ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತಾರೆ, ಒಂದ್ ಸರ್ವರ್ ಕ್ರಿಯೇಟ್ ಮಾಡಿ ಆನ್ಲೈನ್ ಎಕ್ಸಾಮ್ ನ 3.5 ಲಕ್ಷ ಜನಕ್ಕೆ ಮಾಡಕ್ ಆಗಲ್ಲ ಅಂದ್ರೆ ನಮ್ಮ ಆನ್ಲೈನ್ ಕ್ಲಾಸಸ್ ನಮ್ಮ